ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ, ಮತ್ತು ಇವತ್ತಿನ ವಿಡಿಯೋದ ವಿಚಾರ ವಿಪ್ರೋ ಷೇರುಗಳ ಕಳಪೆ ಪ್ರದರ್ಶನ ಈಗೇನು ಮಾಡಬೇಕು. ಸದ್ಯಕ್ಕೆ ವಿಪ್ರೋ ಷೇರಿನ ರಿಸಲ್ಟ್ ಬಂದಿದೆ. ಮೊದಲ ಕ್ವಾರ್ಟರ್ ರಿಸಲ್ಟ್ಸನ್ನು ನಿಮ್ಮ ಮುಂದೆ ಹೋಲಿಕೆಗಾಗಿ ಇಟ್ಟಿದ್ದೇನೆ. ಟೋಟಲ್ ರೆವೆನ್ಯೂ ಏಪ್ರಿಲ್ ಜೂನ್ 2021 18,467, ಇದೇ ಅವಧಿಯಲ್ಲಿ ಈ ವರ್ಷ 21,529, 17% ಅಭಿವೃದ್ಧಿ. ನೆಟ್ ಪ್ರಾಫಿಟ್ ಕಳೆದ ವರ್ಷ ಏಪ್ರಿಲ್ ಜೂನ್ 2021 3,243 crore, ಇವತ್ತು ಏಪ್ರಿಲ್ ಜೂನ್ 2022 2,564, -21% ಹೋಲಿಕೆ ಮಾಡಿದಾಗ. ಈಗ ವಿಪ್ರೋದ ಕಳೆದ 5 quarters ತ್ರೈಮಾಸಿಕ ವರದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಏಪ್ರಿಲ್ ಜೂನ್ 2021 18,467 ಟೋಟಲ್ ಸೇಲ್ಸ್, ನೆಟ್ ಪ್ರಾಫಿಟ್ 3,243, ಮತ್ತೆ ನೆಟ್ ಪ್ರಾಫಿಟ್ ಮಾರ್ಜಿನ್ 17.56%. ಜುಲೈ ಸೆಪ್ಟೆಂಬರ್ 2021 ಟೋಟಲ್ ಸೇಲ್ಸ್ 19,669, ನೆಟ್ ಪ್ರಾಫಿಟ್ 2,931%, %14.9%. ಅಕ್ಟೋಬರ್ ಡಿಸೆಂಬರ್ 2021 20,315 ವರ್ಸಸ್ 2,969, ನೆಟ್ ಪ್ರಾಫಿಟ್ ಮಾರ್ಜಿನ್ 14.61%. ಜಾನ್ವರಿ ಮಾರ್ಚ್ 2022 20,861 ವರ್ಸಸ್ 3,087, 14.80% ನೆಟ್ ಪ್ರಾಫಿಟ್ ಮಾರ್ಜಿನ್. ಏಪ್ರಿಲ್ ಜೂನ್ 2022 ಅಂದರೆ ಮೊನ್ನೆ ಮುಗಿದ ಜೂನ್, 21,529 crore ಟೋಟಲ್ ಸೇಲ್ಸ್, ನೆಟ್ ಪ್ರಾಫಿಟ್ 2,564, ನೆಟ್ ಪ್ರಾಫಿಟ್ ಮಾರ್ಜಿನ್ 11.91%. ಇಲ್ಲಿ ನೀವೆಲ್ಲ ಗಮನಿಸಬೇಕಾದ ಅಂಶ ಏನು ಅಂತಂದ್ರೆ, ಟೋಟಲ್ ಸೇಲ್ಸ್ ಏನೋ ಮೇಲಕ್ಕೆ ಹೋಗಿದೆ, ನೆಟ್ ಪ್ರಾಫಿಟ್ ತುಂಬಾ ಕಮ್ಮಿ ಆಗಿದೆ, ನೆಟ್ ಪ್ರಾಫಿಟ್ ಮಾರ್ಜಿನ್ ಕೂಡ ತುಂಬಾ ಕಮ್ಮಿ ಆಗಿದೆ. ಕಾರಣ ಎಂಪ್ಲಾಯೀಸ್ ರಿಟೈನಿಂಗ್ ರೇಟು ಜಾಸ್ತಿ ಆಗಿದೆ, ಮತ್ತೆ ಅಟ್ರಿಷನ್ ರೇಟು ಜಾಸ್ತಿ ಆಗಿದೆ, ಆಮೇಲೆ ಗ್ಲೋಬಲ್ ರಿಸೆಷನ್. ವಿಪ್ರೋದವರು 15,444 ಎಂಪ್ಲಾಯೀಸ್ ಅನ್ನ ಈ ವರ್ಷ ಕೆಲಸಕ್ಕೆ ತಗೊಂಡಿದ್ದಾರೆ, ಅದರಲ್ಲಿ 10,000 ಫ್ರೆಷರ್ಸ್. ಸದ್ಯಕ್ಕೆ ವಿಪ್ರೋದಲ್ಲಿ 258,000 ಎಂಪ್ಲಾಯೀಸ್ ಇದ್ದಾರೆ. ನೆಟ್ ಪ್ರಾಫಿಟ್ ಮಾರ್ಜಿನ್ ಕಳೆದ ಕೆಲವು ಕ್ವಾರ್ಟರ್ಗಳಲ್ಲಿ ಕಮ್ಮಿ ಆಗ್ತಾ ಇದೆ, ಆದರೆ ವಿಪ್ರೋದ ಕಂಪನಿಯವರು ಹೇಳ್ತಾರೆ ಮುಂದಿನ ದಿನಗಳಲ್ಲಿ ನಮಗೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಅಂತ ಆಶಾವಾದವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ವಿಪ್ರೋದ ಫಲಿತಾಂಶ ಸುಮಾರಾಗಿದೆ, ಮತ್ತೆ ಫಲಿತಾಂಶ ವಾಸ್ ಲೋವರ್ ದೆನ್ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್. ವಿಪ್ರೋ ಶೇರ್ ಪ್ರೈಸ್ ಕಳೆದ 1 year 29% ಕೆಳಗೆ ಬಿದ್ದಿದೆ. ಅದೇ ಅವಧಿಯಲ್ಲಿ ನಿಫ್ಟಿ ಕೆಳಗೆ ಬಿದ್ದದ್ದು 5% ಮಾತ್ರ. ವಿಪ್ರೋ ಕಳೆದ 6 months 32% ಕೆಳಗೆ ಬಿದ್ದಿದೆ. ಇಂಡೆಕ್ಸ್ ಅನ್ನು ಮತ್ತೆ ಬೇರೆ ಐಟಿ ಕಂಪನಿಗಳನ್ನು ಹೋಲಿಕೆ ಮಾಡಿದ್ರೆ ಇದು ಸ್ವಲ್ಪ ಜಾಸ್ತಿ ಬಿದ್ದಿದೆ ಅಂತಲೇ ಹೇಳ್ಬೋದು. ಶೇರ್ ಪ್ರೈಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್ಗೆ ನಾಳೆ ಸ್ಪಂದನೆ ಮಾಡುತ್ತೆ, ಇನ್ನಷ್ಟು ಕೆಳಗೆ ಬೀಳುತ್ತೆ ಅಥವಾ ಹೀಗೆ ಇರುತ್ತೆ ಅಂತ ಕಾದು ನೋಡಬೇಕಾಗಿದೆ. TCS ಮತ್ತು ಇನ್ಫೋಸಿಸ್ಗೆ ಹೋಲಿಕೆ ಮಾಡಿದ್ರೆ ವಿಪ್ರೋ ಬಿಸ್ನೆಸ್ ಇಂಪ್ರೂವ್ಮೆಂಟ್ ರೇಟು ಅಷ್ಟು ಜಾಸ್ತಿ ಇಲ್ಲ ಅಂತ ಎಷ್ಟೋ ವರ್ಷದಿಂದ ನಾವು ನೋಡಿದ ಒಂದು ವಿಚಾರ. ವಿಪ್ರೋದ 52 ವಾರದ ಹೈಯೆಸ್ಟು 740, ಲೋ ಎಷ್ಟು 391, ಇವತ್ತಿನ ರೇಟು 412. ಹೂಡಿಕೆದಾರರಿಗೆ 1 year ರಿಟರ್ನ್ಸ್ -29%, 5 years 14% ಪರ್ ಆನಮ್ CAGR ಕೊಟ್ಟಿದೆ, 10 years 12% CAGR ಪ್ರತಿ ವರ್ಷ ಕೊಟ್ಟಿದೆ. ಈಗ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೇವೆ. ಬಹಳಷ್ಟು ಜನ ಆಗಲೇ ಆ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಮ್ಮ ಹತ್ರ ವಿಪ್ರೋ ಶೇರ್ ಇದ್ರೆ ಈಗೇನು ಮಾಡಬೇಕು? ವಿಪ್ರೋ ಶೇರ್ ಅನ್ನು ನೀವು ಲಾಂಗ್ ಟರ್ಮಿಗೆ ಅಂತ ತಗೊಂಡ್ರೆ SEP ಕಂಟಿನ್ಯೂ ಮಾಡಬಹುದು. ಆದರೆ ಒಂದು ವಿಚಾರ ನೆನಪಿರಲಿ, ವಿಪ್ರೋ ಶೇರ್ ಮಾರ್ಕೆಟ್ ಲೀಡರ್ ಅಲ್ಲ IT ಸೆಕ್ಟರ್ ಅಲ್ಲಿ, ಮತ್ತೆ ಅದರ ಗ್ರೋಯಿಂಗ್ ರೇಟು ಬೇರೆ ಶೇರುಗಳಿಗೆ ಕಂಪೇರ್ ಮಾಡಿದ್ರೆ ಅಷ್ಟು ಜಾಸ್ತಿ ಇಲ್ಲ. ಲಾಂಗ್ ಟರ್ಮ್ ನಲ್ಲಿ ನೀವು ಎಣಿಸಿದಷ್ಟು ಪ್ರಾಫಿಟ್ ಬರದೇ ಇರಬಹುದು, ಆದರೆ ಬ್ಯಾಂಕಿಗಿಂತ ಜಾಸ್ತಿ ಬಂದೇ ಬರುತ್ತೆ, ಡೀಸೆಂಟ್ ರಿಟರ್ನ್ಸ್ ಬಂದೇ ಬರುತ್ತೆ. ನಾವು ನೋಡಿದ ಹಾಗೆ ವಿಪ್ರೋ IT ಸೆಕ್ಟರ್ ಅಲ್ಲಿ ಮಾರ್ಕೆಟ್ ಲೀಡರ್ ಅಲ್ಲ, ಆದರೂ
ಬಹಳ ಜನ ಅದನ್ನು ಪರ್ಚೇಸ್ ಮಾಡಿದ್ದಾರೆ ಅಂತಂದರೆ ಕಾರಣ ಏನು ಅಂತಂದರೆ ಇರುವ TCS ಮತ್ತು ಇನ್ಫೋಸಿಸ್ ಅನ್ನು ಹೋಲಿಕೆ ಮಾಡಿದ್ರೆ ಇದು ಕಡಿಮೆ ರೇಟ್. ಬಹಳ ಜನಕ್ಕೆ ನಾವು ನೋಡಿದ ಹಾಗೆ ಈ ಕಡಿಮೆ ರೇಟಿನ ಷೇರುಗಳನ್ನು ತಗೊಳ್ಳೋದಕ್ಕೆ ಏನೋ ಒಂದು ಥರದ ಭಯಂಕರವಾದ ಒಲವು. ಪರ್ಸಂಟೇಜ್ ಅನ್ನು ನೋಡೋದಿಲ್ಲ, ಶೇರ್ ರೇಟ್ ಕಮ್ಮಿ ಇದೆ, ನಂಬರ್ ಆಫ್ ಶೇರ್ಸ್ ಜಾಸ್ತಿ ಪರ್ಚೇಸ್ ಮಾಡಬಹುದು ಅಂತ ಪರ್ಚೇಸ್ ಮಾಡ್ತಾನೆ ಇದ್ದಾರೆ. ಇದರ ಬಗ್ಗೆ ಬೇಕಾದಷ್ಟು ವಿಡಿಯೋಗಳನ್ನು ಹಿಂದಿನ ದಿನಗಳಲ್ಲಿ ಮಾಡಿದ್ದೇವೆ, ದಯವಿಟ್ಟು ನೋಡಿ ಅರ್ಥ ಮಾಡಿಕೊಳ್ಳಿ. ಇವತ್ತು 7 ಗಂಟೆಗೆ ಇದೇ ಚಾನಲಲ್ಲಿ ಒಂದು ಪ್ರಾಮುಖ್ಯವಾದ ವಿಡಿಯೋ ಮಾಡಿದ್ದೇವೆ. ಒಂದೇ ಫೋನ್ ಕಾಲ್, ನಿಮ್ಮ ಡಿಮ್ಯಾಟ್ ಅಕೌಂಟ್ ಖಾಲಿ, ಹುಷಾರು ಅಂತ. ದಯವಿಟ್ಟು ವಿಡಿಯೋನ ನೋಡಿ ಮತ್ತು ಇತರ ಕನ್ನಡಿಗರಿಗೆ ತುರ್ತಾಗಿ ಅದನ್ನು ಫಾರ್ವರ್ಡ್ ಮಾಡಿ ಅನ್ನುವಂಥದ್ದು ನನ್ನ ವಿನಂತಿ. ಈ ವಿಡಿಯೋನ ನೋಡಿದ ಮೇಲೆ ಇನ್ಫಾರ್ಮೇಶನ್ ಚೆನ್ನಾಗಿದೆ ಅಂತಂದರೆ ದಯವಿಟ್ಟು ಚಾಟ್ ಬಾಕ್ಸಲ್ಲಿ ಇನ್ಫಾರ್ಮೇಟಿವ್ ಅಂತ ಟೈಪ್ ಮಾಡಿದ್ರೆ ನಮಗೆ ಬೆನ್ನು ತಟ್ಟಿದ ಹಾಗಾಗುತ್ತೆ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನಲ್ ಮೆಂಬರ್ ಅಲ್ಲ ಅಂತಂದರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ, ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಕನ್ನಡಿಗರ ಸೇವೆ ಮಾಡಬೇಕು ಅಂತಂದರೆ ವಿಡಿಯೋನ ಇತರ ಕನ್ನಡಿಗರಿಗೆ ರವಾನೆ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.